ನಾವೆಲ್ಲ ಗೆಲ್ಲುವುದೇ ನಮ್ಮ ಬದುಕಿನ ಗುರಿ ಎಂದುಕೊಂಡು ಗೆಲುವಿನತ್ತ ದಾಪುಗಾಲಿಟ್ಟು ಸಾಗುತ್ತಿರುತ್ತೇವೆ. ನಾವು ಯಾವತ್ತೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಸೋಲನ್ನು ಒಪ್ಪಲು ನಮ್ಮ ಮನಸ್ಸು ಕೂಡ ಸಿದ್ಧವೂ ಇರುವುದಿಲ್ಲ. ಸೋತವರಿಗೆ ಸಾಂತ್ವನ ಹೇಳ್ತಾರೆ, ಹೊರತು ಅಭಿನಂದನೆಯನ್ನಲ್ಲ. ಹೀಗಾಗಿ ಸೋಲನ್ನು ಯಾರೂ ಕೂಡ ಪ್ರೀತಿಸುವುದಿಲ್ಲ. ಹಾಗಿದ್ರೆ ಸೋಲನ್ನ ಗೆಲುವನ್ನಾಗಿ ಮಾರ್ಪಡಿಸಿಕೊಳ್ಳುವುದು ಹೇಗೆ ಎಂದು ನಮ್ಮ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಮ್ಮೆ ಗೌತಮ ಬುದ್ಧರು ಕಾಡಿನಲ್ಲಿ ಸಂಚರಿಸುವಾಗ ದರೋಡೆಕೋರನೊಬ್ಬ ಕೈಯಲ್ಲಿರುವ ಕೊಡಲಿಯನ್ನು ತೋರಿಸಿ, ನಿನ್ನಲ್ಲಿರುವುದೆಲ್ಲವನ್ನೂ ನನಗೆ ಕೊಟ್ಟು ಬಿಡು, ಇಲ್ಲವಾದರೆ ಈಗಲೇ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಅನ್ನುತ್ತಾನೆ. ಆಗ ಗೌತಮ ಬುದ್ಧರು, ನನ್ನ ಬಳಿ ನಿನಗೆ ಕೊಡಲು ಏನೂ ಇಲ್ಲ, ಹಾಗಾಗಿ ನೀನು ನನ್ನನ್ನು ಕೊಲ್ಲಬಹುದು ಎಂದು ಶಾಂತರಾಗಿ ನುಡಿದರು. ಗೌತಮ ಬುದ್ಧರು ಶಾಂತರಾಗಿ ಉತ್ತರಿಸಿದ ಪರಿಯನ್ನು ಕಂಡು ಆ ದರೋಡೆಕೋರನಿಗೆ ಆಶ್ಚರ್ಯವಾಯಿತು. ಕೊಲ್ಲುತ್ತೇನೆ ಎಂದೊಡನೆ ಹೆದರಿ ಓಡಿ ಹೋಗುವ ಜನರ ನಡುವೆ ಅವನ ಕಣ್ಣಿಗೆ ಬುದ್ಧ ವಿಭಿನ್ನವಾಗಿ ಕಂಡರು. ಆಗ ಬುದ್ಧರು, ನೀನು ನನ್ನನ್ನು ಕೊಲ್ಲುವುದಕ್ಕಿಂತ ಮುಂಚೆ ನನ್ನದೊಂದು ಚಿಕ್ಕ ಆಸೆ ಇದೆ, ಆ ಆಸೆಯನ್ನ ಈಡೇರಿಸುತ್ತೀಯಾ ಅಂತ ಆ ದರೋಡೆಕೋರನ ಬಳಿ ಕೇಳಿದರು. ಆಗ ಆ ದರೋಡೆಕೋರನು ಏನು ಅಂತ ಕೇಳಿದಾಗ ಬುದ್ಧರು ಇಲ್ಲಿ ಕಾಣ್ತಿರೋ ಮರದ ಕೊಂಬಿಯನ್ನು ಮುರಿದು ತಂದುಕೊಡು ಅನ್ನುತ್ತಾರೆ. ಆಗ ದರೋಡೆಕೋರ ತಕ್ಷಣ ಮರದ ಕೊಂಬಿಯನ್ನು ಮುರಿದು ತಂದು ಬುದ್ಧರ ಕೈ ಮೇಲೆ ಇಡುತ್ತಾರೆ. ಬುದ್ಧ ಅದನ್ನೊಮ್ಮೆ ನೋಡಿ ನಕ್ಕು, ಇದನ್ನು ಎಲ್ಲಿಂದ ತಂದೆಯೋ ಅಲ್ಲೇ ಮತ್ತೆ ಅಂಟಿಸಿ ಬಂದು ನನ್ನನ್ನು ಕೊಲ್ಲಬಹುದು ಎನ್ನುತ್ತಾರೆ. ಅದನ್ನು ಕೇಳಿದ ದರೋಡೆಕೋರ, ಓ ಸನ್ಯಾಸಿ, ನಿನಗೇನು ಹುಚ್ಚೆ, ಒಮ್ಮೆ ಮುರಿದ ಕೊಂಬಿಯನ್ನು ಮತ್ತೆ ಜೋಡಿಸೋಕೆ ಬರಲ್ಲ ಅಂತ ಅಷ್ಟೂ ಜ್ಞಾನವಿಲ್ಲವೇ ನಿನಗೆ ಎಂದು ಕೋಪದಲ್ಲಿ ಕೇಳುತ್ತಾನೆ. ಆಗ ಬುದ್ಧ, ಜೀವ ತೆಗೆಯುವ ನಿನಗೆ ಜೀವ ಕೊಡಲು ಸಾಧ್ಯವಿಲ್ಲ ಎಂದಾದ ಮೇಲೆ ಜೀವ ತೆಗೆಯುವ ಹಕ್ಕಿಲ್ಲ ಎಂದು ನಿಧಾನವಾಗಿ ನುಡಿಯುತ್ತಾರೆ. ಅವರ ಮಾತನ್ನು ಕೇಳಿದ ತಕ್ಷಣ ದರೋಡೆಕೋರನಿಗೆ ತನ್ನ ಪಾಪದ ಅರಿವಾಗಿ ಪಶ್ಚಾತ್ತಾಪ ಉಂಟಾಗುತ್ತೆ. ವೀಕ್ಷಕರೇ, ದರೋಡೆಕೋರನಿಗೆ ತನ್ನ ಸೋಲಿನಿಂದ ತನ್ನ ತಪ್ಪಿನ ಅರಿವಾಗಿತ್ತು. ಹಾಗಾಗಿ ಆತ ಬುದ್ಧನಿಗೆ ಸೋತು ಶರಣಾಗಿದ್ದ. ಬುದ್ಧನ ಎದುರಿಗಿನ ಸೋಲು ದರೋಡೆಕೋರನ ಬದುಕಿನಲ್ಲಿ ಹೊಸದೊಂದು ಆಶಾಭಾವನೆ ಮೂಡಿಸಿತ್ತು. ಸೋಲು ಗೆಲುವಿಗೆ ಬೇಕಾದ ಕೌಶಲ್ಯಗಳನ್ನು ಹೆಚ್ಚಿಸಿ ಗೆಲುವಿನ ಹಾದಿಗೆ ತೋರಣ ಕಟ್ಟಬಲ್ಲದು. ಹಾಗಾಗಿಯೇ ಒಂದು ಮಾತಿದೆ, ಅದೇನೆಂದ್ರೆ ಗೆಲುವಿನ ರುಚಿ ಸವಿಯಲು ಬಯಸಿದರೆ ಸೋಲನ್ನು ಅನುಭವಿಸಲು ಸಿದ್ಧವಿರಬೇಕು. ಒಮ್ಮೆ ಸೋತವ ಮಾತ್ರ ಗೆಲುವನ್ನು ಆಸ್ವಾದಿಸಬಲ್ಲ. ಹಾಗಾದ್ರೆ ನಮ್ಮ ಇವತ್ತಿನ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾನೆ ಇರಿ ನ್ಯೂಸ್ ಫ್ಲೋ 7.